ಹಲೋ ಎವ್ರಿಬಡಿ, ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋನಲ್ಲಿ ಆರೋಗ್ಯ ಸೇತು ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಕಡೆಯಿಂದ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ನಾವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಅನ್ಬೋದ್ರೆ, ಪ್ಲೇಸ್ಟೋರ್ನಲ್ಲಿ ಆರೋಗ್ಯ ಸೇತು ಅಂತ ಸರ್ಚ್ ಮಾಡಿ ಕೂಡ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಒಂದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ನಾವು ಅಲ್ಲಿಂದ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. iOS ಹಾಗೆ ಆ್ಯಂಡ್ರಾಯ್ಡ್ ಎಲ್ಲ ವಯಸ್ಸುಗಳಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ಅಪ್ಲಿಕೇಶನ್ನಿಂದ ನಮಗೆ ಸಿಗುವಂಥ ಬೆನಿಫಿಟ್ ಏನು ಅಂದರೆ, ನಮ್ಮ ಸುತ್ತಮುತ್ತಲು ಎಲ್ಲಾದರೂ ನಾವು ಹೊರಗಡೆ ಹೋಗಿರ್ತೀವಿ, ಏನೋ ಒಂದು ಪ್ರಾವಿಷನ್ ಸ್ಟೋರ್ನಿಗೆ ಏನೋ ಒಂದು ತರೋದಕ್ಕೆ ಹೋಗಿದ್ದಾಗ ನಮಗೆ ಸುತ್ತಮುತ್ತಲು ಯಾವುದಾದ್ರೂ ಇನ್ಫೆಕ್ಟೆಡ್ ಪರ್ಸನ್ ಇದ್ದರೆ ಅದು ನಮಗೆ ನೋಟಿಫಿಕೇಷನ್ ಮೂಲಕ ನಮಗೆ ತಿಳಿಸುತ್ತೆ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ಲೋಗೋ ಕಾಣ್ತಾ ಇದೆ, ಆರೋಗ್ಯ ಸೇತು ಅಂತ. ನಾವಿಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ನಮ್ಮ ಡಿವೈಸ್ನ ಲೊಕೇಶನ್, ಹಾಗೆ ಡೇಟಾ, ಹಾಗೆ ಬ್ಲೂಟೂತ್, ಈ ಮೂರನ್ನು ಆಕ್ಸೆಸ್ ಮಾಡುತ್ತೆ, ಅಂದರೆ ಕಾಂಟ್ಯಾಕ್ಟ್ ಮಾಡುತ್ತವೆ. ಹತ್ತಿರ ಬಂದಾಗ ಒಂದೊಂದು ಡಿವೈಸ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ಫೆಕ್ಟೆಡ್ ಪರ್ಸನ್ ಯಾರಾದರೂ ಇದ್ದರೆ ಅದು ನಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸುತ್ತೆ. ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಇದು ಯಾವಾಗಲೂ ಕೂಡ. ಎಲ್ಲ ನೋಡಿ, ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ. ಪರ್ಮಿಷನ್ ಕೊಟ್ಟ ನಂತರ ನಾವು ಮೊಬೈಲನ್ನು ನಂಬರನ್ನು ಹಾಕಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರನ್ನು ಹಾಕಿದ ತಕ್ಷಣ ನಮಗೆ ಒಂದು OTP ಸಿಗುತ್ತೆ. ಆ ಒಂದು OTP ಮೂಲಕ ನಾವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಹಾಗೆ ಇದಾದ ನಂತರ ಆ ಎಗ್ರಿಮೆಂಟ್ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನಮ್ಗೆ ಬೇಕಾದರೆ ಫಿಲ್ ಮಾಡ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನಿಮ್ಮ ಹೆಸರು, ಏಜ್, ಜೆಂಡರ್, ಹಾಗೆ ನಿಮ್ಮ ಪ್ರೊಫೆಷನ್ ಏನಿದೆ, ನೀವು ಇತ್ತೀಚೆಗೆ 30 ದಿನ ಇತ್ತೀಚೆಗೆ ಎಲ್ಲಾದರೂ ಹೊರಗಡೆ ಹೋಗಿದ್ದೀರಾ ಅಂತ ಕೇಳುತ್ತೆ. ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಇಲ್ಲಿ ಹೋಮ್ ಪೇಜ್ ಓಪನ್ ಆಗಿದೆ. ನೋಡಿ, ಆರೋಗ್ಯ ಸೇತುವಿನ ಅಪ್ಲಿಕೇಶನ್ನ ಹೋಮ್ ಪೇಜ್ ಇದು. ನೋಡಿ, ಯು ಆರ್ ಸೇಫ್, ನಮ್ಮ ಸುತ್ತಮುತ್ತಲು ಯಾರೂ ಇನ್ಫೆಕ್ಟೆಡ್ ಪರ್ಸನ್ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. COVID-19 ಹೆಲ್ಪ್ ಸೆಂಟರ್ಸ್ ಅಂತ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಲ್ಪ್ಲೈನ್ಗಳು ಸಿಗುತ್ತೆ. ಎಲ್ಲ ಸ್ಟೇಟ್ನ ಹೆಲ್ಪ್ಲೈನ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ನಮ್ಮ ಹೆಲ್ಪ್ಲೈನ್ ಯಾವುದೇ ಸಮಸ್ಯೆ ಆದರೆ, ಯಾವುದೇ ಇನ್ಫಾರ್ಮೇಷನ್ ತಿಳ್ಕೋಬೇಕಾದ್ರೆ ನಾವು ಇಂದು ಹೆಲ್ಪ್ಲೈನ್ನ ಕಾಲ್ ಮಾಡಿ ತಿಳ್ಕೊಳ್ಬೋದಾಗಿರುತ್ತೆ. ಅದೂ ಅಲ್ಲದೆ ಮತ್ತೊಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಕೂಡ ತಗೊಳ್ಬೋದು. ಈ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ತೊಗೊಳೋದ್ರಿಂದ ನಮಗೆ ಒಂದು ಡಿಸೈನ್ ಮಾಡಿರುವಂಥ ಅಲ್ಗಾರಿದಮ್ಗಳ ಮೂಲಕ ನಮಗೆ ನಾವು ಎಷ್ಟು ಸೇಫ್ ಅಂತ ಹೇಳಿ ತಿಳಿಸ್ಕೊಡುತ್ತೆ. ಇದು ಅಲ್ಲದೆ ನಮಗೆ ಮತ್ತೊಂದು ಇಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಕಡೆಯಿಂದ ರಿಲೀಸ್ ಆಗಿರುವಂತಹ ಕೋವಿಡ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಅಲ್ಲದೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಮಿನಿಸ್ಟ್ರಿ ಆಫ್ ಹೆಲ್ತ್ ಕಡೆಯಿಂದ ರಿಲೀಸ್ ಆಗಿರುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಈ ಒಂದು PDFನ ಮೂಲಕ ನಮಗೆ ನೀಡಿದ್ದಾರೆ. ಇದು ಅಲ್ಲದೆ ಮತ್ತೊಂದು COVID-19 ಅಂದರೆ ಈ ಒಂದು ವೈರಸ್ಸಿಂದ ಹೇಗೆ ಪ್ರೊಟೆಕ್ಟ್ ಆಗೋದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ಈ ಒಂದು ಸೆಕೆಂಡ್ PDFನಲ್ಲಿ ಸಿಗುತ್ತೆ. ಹಾಗೆ ಮೂರನೇದು ನೋಡೋದಾದರೆ ಸೇಫ್ಟಿ ಮೆಷರ್ಸ್ ಏನು ತೊಗೊಳ್ಬೇಕು ಕೊರೋನಾ ವೈರಸ್ನಿಂದ ಎಫೆಕ್ಟ್ ಆಗದೆ ಇರೋದಕ್ಕೆ ಅಂತ ಹೇಳಿ ಮೂರನೇ PDF ತಿಳಿಸುತ್ತೆ. ಮತ್ತೆ ನೋಡಿ, ಇಲ್ಲಿ ಕೆಳಗೆ ನೋಡ್ಬೋದು ಟ್ವೀಟ್ಸ್ಗಳಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಕಡೆಯಿಂದ ರಿಲೀಸ್ ಆಗಿರುವಂಥ ಅಫಿಷಿಯಲ್ ಟ್ವೀಟ್ಸ್ಗಳು ಇಲ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಯಾವುದೇ ಇನ್ಫಾರ್ಮೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದನ್ನು ಶೇರ್ ಮಾಡೋದಕ್ಕೂ ಮುಂಚೆ ಅದು ಎಲ್ಲಿಂದ ಸಿಕ್ಕಿದೆ, ಸೋರ್ಸ್ ಕರೆಕ್ಟಾಗಿದೆಯಾ ಅಂತ ತಿಳ್ಕೊಂಡು ಶೇರ್ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.